ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆಯೊಂದರಲ್ಲಿ ಕಳೆದ ತಿಂಗಳು 18ನೇ ತಾರೀಕಿಂದ 20ನೇ ತಾರೀಕು ನಡುವೆ ಮಂಟೂರು ಗ್ರಾಮದ ಒಬ್ಬ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಸರಿ ಕರೆ ಬಂದಿದೆ. ಕರೆ ಬಂದುಬಿಟ್ಟು ಅವನಿಗೆ ಬೆದರಿಕೆ ಹಾಕಲಾಗಿದೆ. ಬೆದರಿಕೆ ಆಗದಂಥ ಸಂದರ್ಭದಲ್ಲಿ ಅವನು ಒಂದು ಲ್ಯಾಂಡನ್ನು ಮಾರಿರೋದ್ರ ವಿಚಾರವಾಗಿ ಸ್ವಲ್ಪ ಗೊಂದಲ ಇರುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದು ಸಂಬಂಧಪಟ್ಟವ್ರ ಹತ್ರ ಅವನು ಹೋಗುವಂಥದ್ದು, ಭೇಟಿ ಮಾಡುವಂಥದ್ದು, ರಿಕ್ವೆಸ್ಟ್ ಮಾಡುವಂಥದ್ದು ಮಾಡ್ತಾ ಇರ್ತಾನೆ. ಅದರ ಹಿನ್ನೆಲೆಯಲ್ಲಿ ಒಂದು 2 ನಂಬರಿಂದ ಬೇರೆ ಬೇರೆ ಸಮಯದಲ್ಲಿ ಸಾಕಷ್ಟು ಕರೆಗಳು ಬಂದಿದ್ದಾವೆ. ಆ ಕರೆಗಳು ಬಂದು ಥ್ರೆಟನ್ ಮಾಡಿರುವಂಥದ್ದು, ಲೈಫ್ ಥ್ರೆಟ್ ಮಾಡಿರುವಂಥದ್ದು, ಮತ್ತು ಅವ್ರ ಕುಟುಂಬ ಸದಸ್ಯರಿಗೆ ಚಲನವಲನದ ಬಗ್ಗೆ ಮಾಹಿತಿಯನ್ನು ಹೇಳಿರುವಂಥದ್ದು, ಅವನ ಮನೆ ಮತ್ತು ಯಾವ ಥರ ಗಾಡಿ ಉಪಯೋಗಿಸ್ತಾರೆ, ಯಾರ ಜೊತೆ ಓಡಾಡ್ತಾರೆ, ಅದೆಲ್ಲದನ್ನು ಅವನು ಹೇಳಿಬಿಟ್ಟು ಲೈಫ್ ಥ್ರೆಟ್ ಕೊಟ್ಟಿರುವಂಥದ್ದು, ಮತ್ತು ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂಥದ್ದು, ಸುಮಾರು 1 ಕೋಟಿಯಷ್ಟು ಹಣ ಡಿಮ್ಯಾಂಡ್ ಮಾಡಿರುವಂಥದ್ದು, ಮತ್ತು ಲೈಫ್ ಥ್ರೆಟ್ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಂತರ ನಮ್ಮ CCB ಅವ್ರ ಕಡೆಯಿಂದ ಅದನ್ನು ಇನ್ವೆಸ್ಟಿಗೇಷನ್ನು ಮಾಡಿಸಿದ್ವಿ. ಆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸಿಕ್ಕಂತಹ ಎವಿಡೆನ್ಸಸ್ಸು, ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಭಾಗಗಳಿಗೆ ಸೇರಿದಂಥ ಸುಮಾರು 7 ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಮುಂದುವರೆದು ಇನ್ನೊಬ್ಬ ಆರೋಪಿಯನ್ನು, ಒಟ್ಟು 8 ಜನ ಆರೋಪಿಗಳನ್ನು ಈಗ ವಶಕ್ಕೆ ತೊಗೊಂಡು ವಿಚಾರಣೆಗೆ ಮಾಡ್ತಾ ಇದ್ದೀವಿ. 7 ಜನರನ್ನು ಅರೆಸ್ಟ್ ಮಾಡಿದ್ದೀವಿ, ಇನ್ನೊಬ್ಬ ಆರೋಪಿಯನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ನಮಗೆ ಸಿಕ್ಕಿರುವಂಥ ತಾಂತ್ರಿಕ ಸಾಕ್ಷಿಗಳು ಮತ್ತು ಬೇರೆ ಬೇರೆ ರೀತಿಯ ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣ ತನಿಖೆ ಮಾಡಲಾಗ್ತಾ ಇದೆ.